ore dore dumori danu tanna citta dali ore dore dumori danu tu kavabaresi kahina kandu kundanu parikisuda nischaisi tilidanu ತನ್ನ ಮನದೊಳಗೆ ಮತ್ತೆ ಮತ್ತೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅರ್ಜುನ. ಬ್ರಾಹ್ಮಣನು ಕಳೆದುಕೊಂಡಿರುವ ಹಸುಗಳನ್ನು ಬಿಡಿಸಿಕೊಂಡು ಬರದೇ ಇದ್ದರೆ ರಾಜಧರ್ಮಕ್ಕೆ ಚ್ಯುತಿ ಬಂದು ಈ ಪಾಪವು ತನಗೆ ಮಾತ್ರವಲ್ಲ ಅಣ್ಣ ಯುಧಿಷ್ಠಿರನನ್ನೂ ತಟ್ಟುತ್ತದೆ. ತಾನು ಒಳಗೆ ಹೋಗಿ ಅಣ್ಣನ ಏಕಾಂತಕ್ಕೆ ಭಂಗ ತಂದರೆ ತಾನು ನಿಯಮವನ್ನು ಉಲ್ಲಂಘಿಸಿದ್ದರಿಂದ ತನಗೆ ವರುಷವೊಂದರ ವನವಾಸ ಪ್ರಾಪ್ತವಾಗುತ್ತದೆ. ಅರಸ ನರಸಿಯರು ಒಂದು ಮಂಚದೊಳಿರಲು ಕಂಡರೆ ಭೂಪ್ರದಕ್ಷಿಣ ವರುಷವೊಂದರೊಳು ಇದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಡು ಧರಣಿಯ ಮರರು ಪಪ್ಲವ ಪರಿಹರಿಸದಿರಲು ಆಪಾತಕಕ್ಕೆ ಸಂಹರಣ ಉಂಟೆ ಶಾಸ್ತ್ರದೃಷ್ಟಿಯೊಳು ಧರಣಿಯ ಮರರು ಪಪ್ಲವ ಪರಿಹರಿಸದಿರಲು ಆಪಾತಕಕ್ಕೆ ಸಂಹರಣ ಉಂಟೆ ಶಾಸ್ತ್ರದೃಷ್ಟಿ ಿಯೊಳು ಎಂದು ಚಿಂತಿಸಿದ. ಹೀಗೆ ಚಿಂತಿಸಿ ತಾನು ವನವಾಸ ಅನುಭವಿಸುವುದು ಎರಡು ಪಾಪಗಳಲ್ಲಿ ಒಂದನ್ನು ಮಾಡುವುದು ಸೂಕ್ತ ಎಂದು ನಿಶ್ಚಯಿಸಿ ಅಣ್ಣ ಧರ್ಮಜನ ಇದ್ದ ಮನೆಗೆ ಬಂದ. ಆಯುಧಗಳನ್ನು ಕೈಗೆತ್ತಿಕೊಂಡು, ಅಣ್ಣ, ಅನಿವಾರ್ಯ ಪರಿಸ್ಥಿತಿ ಒದಗಿತು. ನಾ ಒಳಕ್ಕೆ ಪ್ರವೇಶಿಸಬೇಕಾಯಿತು. ನಾವು ವಿಧಿಸಿಕೊಂಡಿರುವ ನಿಯಮವನ್ನ ಉಲ್ಲಂಘಿಸಬೇಕಾಯಿತು. ಎನು ತನರನೊಳ ಹೊಕ್ಕು ತನ್ನಯ ಧನುಷರಂಗಳ ಕೊಂಡು ನುಡಿದನು ಮುನಿವಚನ ಸಂಘಟಿತ ನೃಪದಂಪತಿ ವಿಲೋಕನದ ಘನದುರಿತ ನಿಷ್ಕೃತಿಗೆ ತನ್ನಯ ಧನುಷರಂಗಳ ಕೊಂಡು ನುಡಿದನು ಮುನಿವಚನ ಸಂಘಟಿತ ನೃಪದಂಪತಿ ವಿನೋಕನದ ಘನದುರಿತ ನಿಷ್ಕೃತಿಗೆ. ನಮ್ಮೆಲ್ಲರನ್ನೂ ಪಾಪಕ್ಕೆ ಗುರಿ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದೋ ಬಂದೆ ಅಂತ ಹೇಳಿ ಆಯುಧಗಳನ್ನು ತೆಗೆದುಕೊಂಡು ಹೊರಬಂದ. ಹೋಗಿ ಕಳ್ಳರನ್ನು ಹಿಡಿದ. ಗೋವುಗಳನ್ನು ಹಿಡಿದು ತಂದ. ಬ್ರಾಹ್ಮಣರಿಗೆ ಕೊಟ್ಟ. ಎಲ್ಲರನ್ನೂ ತೃಪ್ತಿಪಡಿಸಿ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಅಣ್ಣ ಇದ್ದಲ್ಲಿಗೆ ಬಂದು, ಅಣ್ಣ, ನನಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ವನವಾಸ ಪ್ರಾಪ್ತವಾಗಿದೆ, ಅನುಜ್ಞೆ ಕೊಡು, ಚಿಂತಿಸಬೇಡ, ಅಪ್ಪಣೆ ಕೊಡು ಎಂದು ಬೇಡಿದ. ಅದಕ್ಕೆ ಧರ್ಮರಾಜ, ತಮ್ಮ ಪಾರ್ಥ, ನಾನು ಪಾಂಚಾಲಿ ಇದ್ದೆಡೆಗೆ ನೀ ಬಂದೆ. ಕಿಂಚಿತ್ತೂ ನನಗೆ ಅಸಮಾಧಾನವಾಗಿಲ್ಲಪ್ಪ, ಕಿರಿಕಿರಿ ಇಲ್ಲ. ಅನುಪ್ರವೇಶೇಯದ್ವೀರ ಕೃತವಾಂ ಸ್ವಂ ಮಮ ಪ್ರಿಯಂ ಅನುಪ್ರವೇಶೇಯದ್ವೀರ ಕೃತವಾಂ ಸ್ವಂ ಮಮ ಪ್ರಿಯಂ ಸಂವೇತದನುಜಾನಾಮಿ ವ್ಯಲೀಕಂ ನ ಚ ಮೇ ಹೃದಿ. ಅಸಮಾಧಾನ ನನಗಿಲ್ಲ ಮಾತ್ರವಲ್ಲ, ನೀ ಬಂದದ್ದು ನನಗೆ ಇಷ್ಟವೇ ಆಗಿದೆ ಅರ್ಜುನ. ಅಲ್ಲದೆ ಅರ್ಜುನ, ದೊಡ್ಡಣ್ಣನು ಪತ್ನಿಯೊಂದಿಗೆ ಏಕಾಂತದಲ್ಲಿದ್ದಾಗ ಅಲ್ಲಿಗೆ ತಮ್ಮನು ಬಂದರೆ ಅದರಲ್ಲಿ ದೋಷವಿಲ್ಲಪ್ಪ. ಆದರೆ ಕಿರಿಯನು ಏಕಾಂತದಲ್ಲಿದ್ದಾಗ ಹಿರಿಯಣ್ಣ ಅಲ್ಲಿಗೆ ಪ್ರವೇಶಿಸಿದರೆ ಧರ್ಮಲೋಪ, ಪಾಪಕರ ಅಂತ ಧರ್ಮರಾಜ ಹೇಳಿ, ಆದ್ದರಿಂದ ವನವಾಸ ಮಾಡಬೇಕೆಂಬ ನಿರ್ಧಾರವನ್ನು ಬಿಡು. ಇದರಿಂದ ನಿನ್ನಿಂದ ಧರ್ಮತ್ಯಾಗವೂ ನಡೆಯಲಿಲ್ಲ, ನನ್ನ ಮನಸ್ಸಿಗೆ ಅಸಮಾಧಾನವೂ ಆಗಿಲ್ಲ. ನಿವರ್ತಸ್ವ ಮಹಾಬಾಹೋ
ಕುರುಷ್ವ ವಚನಂ ಮಮ ನಿವರ್ತಸ್ವ ಮಹಾಬಾಹು ಕುರುಷ್ವ ವಚನಂ ಮಮ ನಹಿ ತೇ ಧರ್ಮಲೋಪೋಸ್ತಿ ನ ಚ ತೇ ಘರ್ಷಣಾಕೃತಂ. ನಿನ್ನಲ್ಲಿ ತಪ್ಪು ನಡೆದಿಲ್ಲ ಎಂದು ಧರ್ಮರಾಜ ಹೇಳೋಣ. ಅರ್ಜುನ ಹೇಳ್ತಾನೆ, ಅಣ್ಣ ನೀನೇ ಹೇಳಿಕೊಟ್ಟಿದೀಯ, ಕುಂಟು ನೆಪ ಹೇಳಿ ಅನುಕೂಲಕ್ಕೆ ತಕ್ಕಂತೆ ಧರ್ಮವನ್ನು ಮೀರಬಾರದು ಅಂತ. ನವ್ಯಾಜೇನ ಚರೇದ್ ಧರ್ಮಂ ನವ್ಯಾಜೇನ ಚರೇದ್ ಧರ್ಮಂ ಇತಿ ಮೇ ಭವತ ಶ್ರುತಂ. ಆದುದರಿಂದ ನಾನು ಪ್ರಾಯಶ್ಚಿತ್ತ ರೂಪದಲ್ಲಿ ತೀರ್ಥಯಾತ್ರೆಗೆ ಹೊರಡುತ್ತಿದ್ದೇನೆ. ಮುನಿ ವಚನ ಸಂಘಟಿತ ನೃಪ ದಂಪತಿ ವಿಲೋಕನದ ಘನ ದುರಿತ ನಿಷ್ಕೃತಿಗೆ ವರುಷದೊಳನಗೆ ದೇಶ ಭ್ರಮಣವಾಯಿತು. ಎಲೆ ಜನ ಚಿಂತಿಸಬೇಡನು ಹೊರವಂಡನ ಪಾರ್ಥ. ಸತ್ಯವನ್ನು ಧರ್ಮವನ್ನು ಮೀರಬಾರದು ಎಂದು ನಿರ್ಧರಿಸಿದ್ದೇನೆ, ಅನುಜ್ಞೆ ಕೊಟ್ಟು ನನ್ನನ್ನು ಆಶೀರ್ವದಿಸು ಎಂದು ಕೇಳಿಕೊಂಡ. ಚಿಂತಿಸಬೇಡ ಅಣ್ಣ, ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬೇಗ ಬರುತ್ತೇನೆ ಎಂದು ಹೇಳಿ ಹೊರವಂಟ. ಜನಮೇಜಯ, ನಿನ್ನ ಮುತ್ತಜ್ಜ ಅರ್ಜುನನು ಅಲ್ಲಿಂದ ಹೊರಟವನೇ ನೇರ ಗಂಗಾ ನದಿ ತೀರಕ್ಕೆ ಬಂದು ಆ ಪುಣ್ಯ ನದಿ ಭಾಗೀರಥಿಯಲ್ಲಿ ಸ್ನಾನ ಮಾಡಿ ಪರಿಶುದ್ಧನಾದ. ಧಾರುಣೀಪತಿ ಕೇಳು ಗಂಗಾತೀರ ಕೈದಿದನರ್ಜುನನು ಭಾಗೀರಥಿ ಸ್ನಾನಾವಗಾಹ ವಿಶುದ್ಧ ವಿಗ್ರಹನ. ಅಲ್ಲಿಂದ ಮುಂದೆ ಹಿಮಾಲಯದಲ್ಲಿ ಇದ್ದ ವಶಿಷ್ಠ ಪರ್ವತ, ಹಿರಣ್ಯ ಬಿಂದು ಮೊದಲಾದ ಪುಣ್ಯಸ್ಥರಗಳಿಗೆ ಹೋದ. ಗಂಗಾದ್ವಾರದ ಬಳಿಗೆ ಬಂದಾಗ ಅಲ್ಲಿ ಉಲೂಪಿ ಎಂಬ ಕನ್ಯೆಯನ್ನು ನೋಡಿದ. ಉಲೂಪಿಯು ಇವನನ್ನು ನೋಡಿದಳು. ಅವರಿಬ್ಬರಲ್ಲೂ ಪ್ರೇಮ ಅಂಕುರಿಸಿತು. ಇಬ್ಬರು ಮದುವೆಯಾದರು. ಊರದಲ್ಲಿ ಕಂಡು ಉರಗ ರಾಜಕುಮಾರಿದೂರದಲ್ಲಿ ಕಂಡು ವರಿಸಿದಳೊಲವಿನಲಿ ಜಂಭಾರಿತ ನಯನ ನಿಲುಗಿದಳು ಪಾತಾಳ ಮಂದಿರಕ್ಕೆ. ಈ ನಾಗಕನ್ನಿಕೆಯ ಜತೆ ಕೆಲ ಕಾಲ ಸುಖವಾಗಿ ಕಳೆದ ಅರ್ಜುನ. ವಿಭವದಲ್ಲಿ ವಾಸುಕಿಯ ತಂಗಿಯನು ಉಭಯ ವಂಶ ವಿಶುದ್ಧಯನು ಹರಿನಿಭನು ಪಾಣಿ ಗ್ರಹಣವನು ಮಾಡಿದನು ಒಲವಿನಲಿ ಅಭಿಮತ ಕ್ರೀಡಾ ವಿನೋದದ ರಭಸದಲ್ಲಿ ದಿನ ಸವೆಯೇ ಗರ್ಭ ಪ್ರಭವವಾಯಿತು. ಗರ್ಭ ಪ್ರಭವವಾಯಿತು ಕುಮಾರ ಜನಿಸಿದನು ಉರಗನಾರಿಯಲಿ. ಮುಂದೆ ಉಲೂಪಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಇರಾವಾನ್ ಅಂತ ಹೆಸರಿಡುತ್ತಾರೆ. ಅಲ್ಲಿಂದ ಮುಂದೆ ಜನಮೇಜಯ, ಅರ್ಜುನ ದಕ್ಷಿಣ ಭಾರತಕ್ಕೆ ಬಂದು ರಾಮೇಶ್ವರ, ಧನುಷ್ಕೋಟಿ ಮೊದಲಾದ ಪುಣ್ಯಕ್ಷೇತ್ರಗಳಿಗೆ ಬರ್ತಾನೆ. ಪಾಂಡ್ಯ ದೇಶದ ಮಹಾರಾಜ ಅರ್ಜುನನನ್ನು ಸ್ವಾಗತಿಸಿ ಗೌರವಿಸಿ ತನ್ನ ಮಗಳು ಚಿತ್ರಾಂಗದೆಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಈತನನ್ನು ಕಂಡರಿಗೆ ಪಾಂಡ್ಯ ಮಹೀತಳಾಧಿಪ ನಿಜ ಕುಮಾರಿಯ ನೀತಗಿತ್ತನು. ಪಾಂಡ್ಯ ಮಹೀತಳಾಧಿಪ ನಿಜ ಕುಮಾರಿಯ ನೀತಗಿತ್ತನು ಬಭ್ರುವಾಹನನಾದನಾಕೆಯನಿ. ಅಲ್ಲಿ ಅರ್ಜುನ ಕೆಲವು ದಿನಗಳು ಇದ್ದ. ಚಿತ್ರಾಂಗದೆ ಗರ್ಭಧರಿಸುತ್ತಾಳೆ, ಮುಂದೆ ಆಕೆ ಒಂದು ಮಗುವನ್ನು ಹಡೆಯುತ್ತಾಳೆ. ಅವನಿಗೆ ಬಭ್ರುವಾಹನ ಎಂದು ನಾಮಕರಣ ಮಾಡುತ್ತಾರೆ. ಈತ ಕಳುಹಿಸಿಕೊಂಡು
ದೈತ್ಯಾರಾದಿಗೆರಗಿ ಅನಂತ ಶಯನ ಖ್ಯಾತಿ ವಿಭವವ ನೀಕ್ಷಿಸುದ ಹರುಷರಲಿ ನಡೆತಂದ ಹೀಗೆ ಅನೇಕ ನದಿ ನದಗಳ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಅರ್ಜುನ ನಡೆತಂದ. ನದಿ ನದವನುತ್ತರಿಸಿ ಹರಿಹರ ಪದಯುಗಳ ಕವಿ ನಮಿದಿ ತದ್ದೇಶದ ಸುತೀರ್ಥ ಕ್ಷೇತ್ರವೆನಿತುಳ್ಳ ಅನಿತನಾದರಿಸಿ ಮುದದ ಮುರವಿನ ಹಂಸೆಗಳ ತನಿ ಮದದ ಚಾದಕವಕ್ಕಿಗಳ ಮೇಘದ ಸಘಾಡದ ಮೇಳವವನೋಡುತ್ತ ನಡೆತಂದ. ಹಾಗೆಯೇ ಅರ್ಜುನ ದೇಶ ಪರ್ಯಟನ ಮಾಡುತ್ತಾ ದಕ್ಷಿಣ ಭಾರತದ ಅನೇಕ ತೀರ್ಥಕ್ಷೇತ್ರಗಳನ್ನು ಕಂಡು ಅಲ್ಲಿಯ ಪುಣ್ಯ ನದಿಗಳಲ್ಲಿ ಮಿಂದು ದೇವರ ದರ್ಶನವನ್ನು ಮಾಡುತ್ತಾ ನಡೆದು ಬರುತ್ತಾನೆ. ಕರ್ನಾಟಕದ ಹಲವು ಭಾಗಗಳಿಗೂ ಬರುತ್ತಾನೆ. ಜನಪ ಕೇಳಿ ಕಾನ್ಮುಗಿಲ ಮುಂಬನಿಗಳು ವಹಿಲದಲ್ಲಿ ಕೇರಳ ಜನಪದದ ತೌಲಭದ ಕೊಂಕಣ ವಿಷಮ ಬೀಧಿಯಲಿ ಇನುಗಿನಲಿ ಬಹು ಮಲೆಗಳ ನೆನೆ ನೆನೆದು ಜಿನುಗಿನಲಿ ಬಹು ಮಲೆಗಳಲ್ಲಿ ನೆನೆ ನೆನೆದು ಸಾಗರ ತೀರದಲ್ಲಿ ಬಂದನು ಕಿರೀಟಿ ವಿಜಾರಿಸುದ ಮುರಗದನ ಪಟ್ಟಣವ. ಊರು ಬಿಟ್ಟು ತಿಂಗಳುಗಳು ಕಳೆದಿವೆ. ಪಶ್ಚಿಮ ತೀರದಲ್ಲಿ ಉದ್ದಕ್ಕೂ ನಡೆದು ಬಂದು ಅರ್ಜುನ ದ್ವಾರಕೆಯ ಹೊರವಳಯವನ್ನು ಮುಟ್ಟುತ್ತಾನೆ. ಮಳೆಗಾಲ, ನಾಲ್ಕು ತಿಂಗಳು ಇಲ್ಲಿ ಕಳೆದು ಅನಂತರ ಮರಳಿ ಹೋಗಿ ಅಣ್ಣ ಧರ್ಮಜನನ್ನು ಕಾಣುತ್ತೇನೆ ಎಂದು ನಿರ್ಧರಿಸಿದನಂತೆ ಪಾರ್ಥ. ಪುರವ ಹೊರವಂತು ಎಂಟು ತಿಂಗಳು ಪರಿಹರಿಸಿದು ಪುರವ ಹೊರವಂತು ಎಂಟು ತಿಂಗಳು ಪರಿಹರಿಸಿದು ಈ ಕೃಷ್ಣರಾಯನ ಪುರದೊಳಗೆ ನೂಕುವೆನು ವರುಷ ಕಾಲ ವಿಭ್ರಮವ ವರುಷ ಒಂದು ಸಮಾಪ್ತಿ ಬಲಿಕಿನೊಳು ಅರಸನಂಗ್ರಿ ವಿಲೋಕನ ವಿಸ್ತರಣಬಹುದು ವರುಷ ಒಂದು ಸಮಾಪ್ತಿ ಬಲಿಕಿನೊಳು ಅರಸನಂಗ್ರಿ ವಿಲೋಕನ ವಿಸ್ತರಣಬಹುದು ಎಂದಾತ ನಿಶ್ಚಯಿಸಿದನು ಮನದೊಳಗೆ. ಚಾತುರ್ಮಾಸ್ಯದ ಸಂದರ್ಭ ಅದು. ಸನ್ಯಾಸಿಗಳು ಈ ಅವಧಿಯಲ್ಲಿ ಒಂದೆಡೆ ಇದ್ದು ಜಪ ತಪಗಳಲ್ಲಿ ನಿರತರಾಗಿರುತ್ತಾರೆ. ಅರ್ಜುನನು ತಾನೂ ಏಕೆ ಹಾಗಿರಬಾರದು ಎಂದು ನಿರ್ಧರಿಸಿ ಸನ್ಯಾಸಿ ವೇಷ ಧರಿಸಿ ದ್ವಾರಕೆಯ ಹೊರವಲಯದಲ್ಲಿ ದಟ್ಟವಾದ ಕಾಡು ಪ್ರದೇಶದಲ್ಲಿ ಇರುತ್ತಾನೆ. ಅರಸಕೆ ಸನ್ಯಾಸಿ ವೇಷದ ಪರಿಕರವ ನಳವಡಿಸಿ ಸನ್ಯಾಸಿ ವೇಷದ ಪರಿಕರವ ನಳವಡಿಸಿ ಶೌರ್ಯ ಪುರದ ಹೊರಬಾಹೆಯನಿ ಹೆಚ್ಚಿದ ಬನದ ಮಧ್ಯದನಿ ಇರುಳು ಕಗ್ಗತ್ತಲೆಯೊಳು ಅಂಕುವ ಸರಿ ಬಲೆಗೆ ಸಲಸೇರುಗೊಳುತ್ತ ಉಬ್ಬರಿಸಿ ಕೃಷ್ಣನ ನೆನೆವುತ್ತಿದ್ದನು ಮರಣಗೊಳ್ಳಿನಲಿ.
ಮಳೆಯ ನೀರಿನಿಂದ ನೆನೆದು ಚಳಿಯಲ್ಲಿ ನಡುಗುತ್ತಾ ಕೃಷ್ಣ ಗೋವಿಂದ ಮುರಾರಿ ಅಂತ ಧ್ಯಾನಿಸುತ್ತಿದ್ದನಂತೆ. ಇತ್ತ ಅರಮನೆಯಲ್ಲಿ ಶ್ರೀಕೃಷ್ಣ ಸತ್ಯಭಾಮೆಯ ಜೊತೆ ಮಾತನಾಡುತ್ತಾ ಕುಳಿತಿದ್ದ. ಇದ್ದಕ್ಕಿದ್ದಂತೆ ನಕ್ಕ. ದೇವನತ್ತನ್ ಸತ್ಯಭಾಮಾ ದೇವಿಯರ ಮೇಳದಲ್ಲಿ ಇರುತ್ತಿದ್ದು ಈ ವಿಲಾಸವ ನೆನೆದು ನಕ್ಕನು. ಶಕ್ರನಂದನನ ನಕ್ಕು ಏಕಾಗ್ರತೆಯಿಂದ ಧ್ಯಾನಸ್ಥನಾದಂತೆ ಇದ್ದ ಕೃಷ್ಣ. ಇದನ್ನ ಗಮನಿಸಿದ ಸತ್ಯಭಾಮೆ ಸ್ತ್ರೀ ಸಹಜ ಕುತೂಹಲ ಸಂಶಯದಿಂದ ಯಾವ ಸುಂದರಿ ರಮಣಿಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೀರಿ ಸ್ವಾಮಿ ಅಂತ ಕೇಳಿದಳು. ಅವಳು ನೆನಹಿನಲ್ಲಿ ಸುಳಿದಳು, ಅವಳು ನೆನಹಿನಲ್ಲಿ ಸುಳಿದಳು, ಭಾವದಲ್ಲಿ ಸುಮ್ಮಾನವೇನೆ ದೇವಿ ವೇರೊಂದಿಲ್ಲ ಮನ ದೇವಿ ಬೇರೊಂದಿಲ್ಲ ಮನ ನಿನ್ನಾಣೆ ಬೇರೊಂದಿಲ್ಲ ಮನ ನಿನ್ನಾಣೆ ಕೇಳೆಲ್ಲ ಪ್ರಿಯೇ ನಿನ್ನಾಣೆ ಯಾವ ಸ್ತ್ರೀಯನ್ನೂ ನೆನೆಯುತ್ತಿಲ್ಲ. ಹೀಗೆ ಹೇಳಿ ಕೃಷ್ಣ, ಭಾಮೆ ಅರ್ಜುನನ ಹೆಸರು ಕೇಳಿಲ್ಲವೇ ನೀನು? ನನ್ನ ಅತ್ತೆಯ ಮಗ ದ್ವಾರಕೆಯ ಹೊರವಲಯದಲ್ಲಿ ಒಂದೆಡೆ ಕುಳಿತು ನನ್ನನ್ನು ಜ್ಞಾಪಿಸಿಕೊಳ್ಳುತ್ತಿದ್ದಾನೆ. ಪಾಪ ಮರದ ಹನಿಯಲ್ಲಿ ತೊಯ್ಯುತ್ತಿದ್ದಾನೆ. ನಾನು ಹೋಗಿ ಕರೆದುಕೊಂಡು ಬರ್ತೇನೆ ಅಂತ ಹೇಳಿದ. ಅಲ್ಲದೆ ಪ್ರಿಯೇ ಹತ್ತಿರಕ್ಕೆ ಬಾ, ನಿನಗೆ ನನ್ನದೊಂದು ಯೋಜನೆಯನ್ನು ತಿಳಿಸುತ್ತೇನೆ. ಅದು ಸಿದ್ಧಿಸುವವರೆಗೂ ಯಾರಿಗೂ ತಿಳಿಸಬಾರದು. ನಿನ್ನ ಮನಸ್ಸಿನಲ್ಲೇ ಇರಬೇಕು ಕಂಡೆಯ. ಈ ಪಾರ್ಥನನ್ನ ಅರಸಿ ಕೇಳು, ಈ ಬಂದ ಪಾರ್ಥನ ಕರೆದು ಉಭಾಯಾಂತರದೊಳು ಈವೆನು ಸರಸಿ ಜಾನನೆಯನು ಸುಭದ್ರೆಯನು ಅರಸಿ ಕೇಳು, ಈ ಬಂದ ಪಾರ್ಥನ ಕರೆದು ಉಪಾಯಾಂತರದೊಳು ಈವೆನು ಸರಸಿ ಜಾನನಯನು ಸುಭದ್ರಯನು. ಅಣ್ಣ ಬಲರಾಮ ಕೆಲವು ದಿನಗಳಿಂದ ನಮ್ಮ ಮುದ್ದು ತಂಗಿ ಅರಗಿಣಿಯನ್ನ ಆ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಇದ್ದಾನೆ. ಸದ್ಯ ಪ್ರಿಯೇ ಅರ್ಜುನ ಇಲ್ಲಿಗೆ ಬಂದದ್ದು ಸರಿಯಾಯಿತು. ಇಂದು ತಪ್ಪಿದರೆ ಕರೆಸಿ ಗುರಿ ಯೋಧನಗೆ ಕೊಡಿಸುವ ಭರವು ಬಲಭದ್ರನದು ಪಾರ್ಥನ ಬರವು ಲೇಸಾಯಿತು ಅರಸಿ ಪಾರ್ಥನ ಬರವು ಲೇಸಾಯಿತೆನುತ ಹೊರಬಂಟನು ನಿಜಾಲಯವ ಇದೊಂದು ವೈಶಿಷ್ಟ್ಯ. ಕೃಷ್ಣ ಮತ್ತೊಬ್ಬರ ಇಂಗಿತವನ್ನು ತಿಳಿದುಕೊಂಡು ಅವರನ್ನು ಗೆಲ್ಲುತ್ತಾನೆ. ಸತ್ಯಭಾಮೆ ಸ್ವತಃ ಮುಂಗೋಪದವಳು. ಸತ್ಯಾಂಶವನ್ನು ಹೇಳಿ ಹೇಗೆ ಸಮಾಧಾನಪಡಿಸಿದ ನೋಡಿ. ಅವಳಿಗೆ ಹೇಳಿ ಅಲ್ಲಿಂದ ಹೊರಟು ಅರ್ಜುನ ಇದ್ದಲ್ಲಿಗೆ ಬಂದ. ಯೋಗಕ್ಷೇಮ ವಿಚಾರಿಸಿದ. ಅರ್ಜುನ, ಈ ಬೆಟ್ಟದಡಿಯಲ್ಲೇ ಇರು, ನಾ ಹೋಗಿ ಅಣ್ಣ ಬಲರಾಮನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಬಂದನಲ್ಲಿಗೆ ಫಲ್ಗುಣನ ಕಂಡೆಂದನು ಈ ಶೈಲದ ಸಮೀಪದೊಳು ಇಂದು ನಿಲು ಬಲಭದ್ರನೈತಗನು ಉಚಿತ ವಚನದಲ್ಲಿ.
ಅರ್ಜುನ, ನಿನ್ನ ಊರಿಗೆ ಮಂದಿರಕ್ಕೆ ಬಾ ಅಂತ ಅಣ್ಣ ಬಲಭದ್ರ ಕರೆದರೆ ಒಲ್ಲೆಯೇನು ಬೇಡ, ಬಾ, ಮುಂದೆ ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತದೆ. ಮಂದಿರಕ್ಕೆ ಬರ ಹೇಳಿದರೆ ಬಾ, ಬಲಭದ್ರನು ಉಚಿತ ವಚನದಲ್ಲಿ. ಮಂದಿರಕ್ಕೆ ಬರ ಹೇಳಿದರೆ ಬಾ, ಮುಂದೆ ನಿನ್ನಿಷ್ಟಾರ್ಥ ಸಿದ್ಧಿಪುದು ಎಂದು ಪ್ರಾರ್ಥನ ಸಂತವಿಸಿ ಮರಳಿದನು ಮುರವೈರೆ. ಹಾಗೆ ಕೃಷ್ಣ ಹೇಳಿ ಹೊರಟು ಹೋದ. ಮಾರನೆಯ ದಿನ ಬೆಳಿಗ್ಗೆ ಊರಲ್ಲಿ ಡಂಗುರ ಸಾರುವವರು, ಪರಮಾತ್ಮನ ಕೃಪೆ ನಮ್ಮ ನಗರದ ಮೇಲೆ ಬಿದ್ದಿದೆ, ಸರ್ವಸಂಗ ಪರಿತ್ಯಾಗಿಯೂ ಪರಮಹಂಸ ಪರಿವರಾಜಕರೂ ಆಗಿರುವ ಯತಿವರೇಣ್ಯರೊಬ್ಬರು ದಯಮಾಡಿಸಿದ್ದಾರೆ, ನಗರದ ಬೃಹನ್ ಮಂದಿರದಲ್ಲಿ ತಂಗಿದ್ದಾರೆ, ನಮ್ಮ ರಾಜನ ಅಭ್ಯುದಯಕ್ಕೆಂದೇ ಈ ಯತಿವರ್ಯರ ಆಗಮನ, ಎಲ್ಲರೂ ದಯಮಾಡಿಸಿ ದಯಮಾಡಿಸಿ ದರ್ಶನವನ್ನು ತೆಗೆದುಕೊಳ್ಳಿರಿ. ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನಲೀಲೆಗಡ, ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನಲೀಲೆಗಡ, ನಮ್ಮ ರಸನಭ್ಯುದಯ ಪ್ರಪಂಚವಿದು ಎಂದು ನಗರದಲ್ಲಿ. ಹೀಗೆ ರಾಜಧಾನಿಯಲ್ಲಿ ಡಂಗುರು ಸಾರಲು ಏರ್ಪಾಡು ಮಾಡಿದವನು ಶ್ರೀಕೃಷ್ಣ. ತನಗೆ ಈ ವಿಷಯ ಏನೂ ತಿಳಿಯದವನಂತೆ ಇದ್ದ. ಈ ವಾರ್ತೆ ಬಲರಾಮನ ಕಿವಿಗೆ ಬಿದ್ದಿತು. ತಕ್ಷಣವೇ ಅರ್ಘ್ಯಪಾದ್ಯಗಳೊಂದಿಗೆ ಹರಕಿದನು ಹರಿವಾರ್ತೆಯನು ನಗರದಲ್ಲಿ, ಹರಕಿದನು ಹರಿವಾರ್ತೆಯನು ತಾನರಿಯದಂತಿದೆ. ಬಳಿಕ ನೀಲಾಂಬರನು ಬಹಳೋತ್ಸವದೊಳೈದಿದನು ಆತನಿದ್ದೆಡೆಗೆ. ಬಹಳ ಉತ್ಸಾಹದಿಂದ ಚಿನ್ನದ ತಟ್ಟೆಗಳಲ್ಲಿ ಹೂ ಹಣ್ಣುಗಳೊಂದಿಗೆ ಮಂದಿರಕ್ಕೆ ಬಂದ ಬಲರಾಮ. ಬಂದವನೇ ಯತಿಗಳನ್ನು ನೋಡಿದ. ಮುಖದ ತುಂಬ ಕರಿಯ ಗಡ್ಡ, ಕಂಠದಲ್ಲಿ ರುದ್ರಾಕ್ಷಿ ಮಾಲೆಗಳು, ನೆತ್ತಿ ತುಂಬ ವಿಭೂತಿ ಚಂದನ ಕುಂಕುಮ, ಕಾಷಾಯ ವಸ್ತ್ರ ದಂಡ ಕಮಂಡಲುಗಳು, ಶ್ರೀಮದ್ ಗಾಂಭೀರ್ಯದಿಂದ ವಿರಾಜಿಸುತ್ತಿದ್ದಾನೆ. ಅಡ್ಡಬಿದ್ದ ಬಲಭದ್ರ, ವಂದಿಸಿದನ ಮುನಿ ಬದಿಯನು, ವಂದಿಸಿದನ ಮುನಿಪತಿಯನು, ಅಭಿವಂದಿತಾಶೀರ್ವಾದ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ. ಆಶೀರ್ವಾದ ಮಾಡಿದ ಪಾರ್ಥ. ಯತಿವರ್ಯರ ಮುಖದಿಂದ ಉಪದೇಶವಾಣಿ ಕೇಳುವ ಉತ್ಸುಕತೆಯಿಂದ ಬಲರಾಮ ನಿಂತಿರುವುದನ್ನ ಸನ್ಯಾಸಿ ವೇಷದಲ್ಲಿದ್ದ ಪಾರ್ಥ ಗಮನಿಸಿ, ಚತುರ್ದಶ ವಿದ್ಯೆಗಳೆಂದರೇನು, ಅವು ನಮಗೆ ತಿಳಿಸುವುದು ಏನು ಎಂಬುದನ್ನೆಲ್ಲ ತಿಳಿಸಿದ. ಚತುರ್ದಶ ವಿದ್ಯೆಗಳೆಂದರೆ ವೇದಗಳು ನಾಲ್ಕು, ಋಕ್ ಯಜುಸ್ ಸಾಮ ಅಥರ್ವ, ಆರು ದರ್ಶನಗಳು, ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪ. ಮೀಮಾಂಸೆ ಎಂದರೆ ಉತ್ತರ ಮೀಮಾಂಸೆ ಪೂರ್ವ ಮೀಮಾಂಸೆ, ನ್ಯಾಯ ಪುರಾಣ ಧರ್ಮ. ಈ ಹದಿನಾಲ್ಕು ವಿದ್ಯೆಗಳ ಬಗೆಗೂ ಸಂಕ್ಷೇಪವಾಗಿ ತಿಳಿಯಿತು ಬಲಭದ್ರನಿಗೆ. ಮೂಗಿನ ಮೇಲೆ ಬೆರಳಿಟ್ಟು ನಿಬ್ಬೆರಗಾಗಿ ನಿಂತು ಬಿಟ್ಟ ಅವನು. ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗಿ, ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗಿ, ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದು, ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದು ಎನ್ನುತ್ತ ಕೈ ಮುಗಿದ. ನಮ್ಮ
ನಮ್ಮ ಅರಮನೆಯ ಮಂದಿರಕ್ಕೆ ದಯಮಾಡಿಸಬೇಕು ತಾವು ಅಂತ ವಿನಯದಿಂದ ಪ್ರಾರ್ಥಿಸಿದ ಬಲರಾಮ. ಅದಕ್ಕೆ ಅರ್ಜುನ, ನಾವು ಭಿಕ್ಷುಕರು, ನಮಗೇಕೆ ಅರಮನೆ? ಬೆಟ್ಟ ಗುಡ್ಡ ನದಿ ತೀರಗಳಲ್ಲಿ ವಾಸ ಮಾಡುವವರು ನಾವು. ಅಲ್ಲದೆ ನಾವು ಭಿಕ್ಷುಕರು, ಯಮಗೆ ರಾಜಗೃಹಾವಲಂಬನವೇಕೆ? ನಾವು ಭಿಕ್ಷುಕರು, ಯಮಗೆ ರಾಜಗೃಹಾವಲಂಬನವೇಕೆ? ಶೈಲವನಾವಳಿಗಳಲ್ಲಿ ವರನದಿ ತೀರದಲ್ಲಿ ವಾಸಿಸುವೆವು. ಹಿಂದೆ ಮಾಡಿದ ಕರ್ಮಗಳ ಫಲವನ್ನ ಈ ಜನ್ಮದಲ್ಲಿ ಅನುಭವಿಸಿ ಕಣ್ಣು ಮುಚ್ಚಿಕೊಳ್ಳುವ ದಿನವನ್ನ ನಿರೀಕ್ಷಿಸುತ್ತಾ ಇದ್ದೇವೆ ಅಂದ. ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಉಪಭೋಗಿಸುತ್ತ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಉಪಭೋಗಿಸುತ್ತ ದೇಹಾವಸಾನವ ನೀಕ್ಷಿಸುತ್ತಿಹೆವು, ದೇಹಾವಸಾನವ ನೀಕ್ಷಿಸುತ್ತಿಹೆವು ಎಂದನಾಪಾಥ. ಹಾಗೆನ್ನಬಾರದು ತಾವು. ಹೌದು, ನಿಮ್ಮಂಥ ಮಹನೀಯರು ಏಕಾಂತ ಭವನದಲ್ಲಿ ಇದ್ದು ಜಪ ತಪಾದಿಗಳಲ್ಲಿ ನಿರತರಾಗಿರಬೇಕು. ಚಾತುರ್ಮಾಸವನ್ನು ನಮ್ಮಲ್ಲೇ ಕಳೆಯಬೇಕು ತಾವು. ತಾವು ಪ್ರಸಿದ್ಧ ಚರಿತರು, ತಮ್ಮ ಶುಶ್ರೂಷೆಯ ಜವಾಬ್ದಾರಿಯನ್ನು ನಾನು ಖುದ್ದಾಗಿ ವಹಿಸುತ್ತೇನೆ, ಏನು ಯೋಚಿಸಬೇಡಿ ಅಂತ ಬಲರಾಮ ಹೇಳಿ ಅರಮನೆಗೇ ಕರೆದುಕೊಂಡು ಬಂದು ಅಲ್ಲಿ ತಂಗಲು ಏರ್ಪಾಡು ಮಾಡಿದ. ಅವನ ಶುಶ್ರೂಷೆಗೆ ಯಾರನ್ನು ನೇಮಿಸಿದ? ಇವರ ನರಮನೆಯೊಳಗೆ ಕನ್ಯಾ ಭವನ ಮಧ್ಯದೊಳಿದಿಸಿ ಬಳಿಕಿನೊಳು ಇವರ ಶುಶ್ರೂಷೆಗೆ ಸುಭದ್ರಾ ದೇವಿಯನ್ನು ಕರೆಸಿ. ತಂಗಿ ಸುಭದ್ರೆ, ಇವರು ಅಸಾಧಾರಣ ಮಹಾತ್ಮರು, ಇವರ ಸೇವೆ ಮಾಡಬೇಕು ಕಂಡಯ್ಯ. ಅವರು ಏನು ಇಷ್ಟಪಟ್ಟರೆ ಅದನ್ನು ನೆರವೇರಿಸು. ಇವರ ಪೂರ್ವ ಮಹಾತ್ಮಕರು ತಂಗಿ, ಇವರ ಪೂರ್ವ ಮಹಾತ್ಮಕರು ನೀನಿವರ ದೇವಾರ್ಚನೆ ಸಮಾಧಿ ಪ್ರವರದನಿ ಬೆಸಸಿದನು ಮಾಡುವುದು ತಂಗಿ, ನೀನಿವರ ದೇವಾರ್ಚನೆ ಸಮಾಧಿ ಪ್ರವರದನಿ ಬೆಸಸಿದನು ಮಾಡುವುದು ಎಂದು ನೇಮಿಸಿದ. ಹಾಗೆ ಹೇಳಿ ತಂಗಿಯನ್ನು ನೇಮಿಸಿ ಕೃಷ್ಣನನ್ನು ಕರೆಯಿಸಿ ತಾ ಮಾಡಿದ ಏರ್ಪಾಟನ್ನು ಹೇಳಿದ ಬಲರಾಮ. ಹೊರಗೆ ಕೃಷ್ಣನ ಕರೆದು ಇವೆಲ್ಲವನ ರುಹಿದಡೆ ಮರುಳಾಡಿದನು. ಕೃಷ್ಣನನ್ನ ಕರೆಯಿಸಿ ತಾ ಮಾಡಿದ ಏರ್ಪಾಟನ್ನು ಹೇಳಿದ ಬಲರಾಮ. ಮೈ ಮರೆದು ತಂಗಿಯ ನೊಯ್ದು ಬಿಸುಟಿದೆ ಬಣಗುತಿರು ಕನಲಿ. ಅಣ್ಣ, ಇದೇನು ಮಾಡಿದ್ರಿ? ನಮ್ಮ ತಂಗಿ ಸುಭದ್ರೆಯನ್ನ ಯಾವನೋ ಊರು ಕೇರಿ ತಿಳಿಯದ, ಹೆಸರು ಗಿಸರು ತಿಳಿಯದ ತಿರುಕನಿಗೆ ಸೇವೆ ಮಾಡುವುದಕ್ಕೆ ಹೇಳಿದರೆ? ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಠ ಬಿಸಿದಿರೆ ಶಿವ ಶಿವ. ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಠ ಬಿಸಿದಿರೆ ನಾವರಿಯವು ಅಲ್ಲಿಯ ಲೇಸು ಹೊಲ್ಲೆಹವು ಎಂಬದಲ್ಲೆಂದ. ರಹ
ರಾಜಕುಮಾರಿಯನ್ನ ಕೂಲಿ ಕೆಲಸಕ್ಕೆ ನೇಮಿಸಿದಿರಿ. ಇದು ಎಲ್ಲಿಗೆ ಹೋಗಿ ಮುಗಿಯುವುದೋ ನಾ ತಿಳಿಯೇ. ಈ ನಿಮ್ಮ ಏರ್ಪಾಟಿನ ಹೊಣೆಗಾರಿಕೆ ನಿಮ್ಮದು, ನಾ ತಲೆ ಹಾಕುವುದಿಲ್ಲಪ್ಪ ಅಂತ ಕೃಷ್ಣ ಅನ್ನೋಣ. ಹುಚ್ಚ, ಸುಮ್ಮನೆ ಇರೋ. ಮನುಷ್ಯರ ಮರ್ಜಿ ತಿಳಿಯದೆ ಮಾತನಾಡುವವನು ನೀನು ಕೃಷ್ಣ. ಈತ ಸಾಮಾನ್ಯನಲ್ಲ ಕಣೋ. ಮರುಳೆ ನೀ ಹೋಗು ಆರನೇನೆಂದರಿಯೇ, ಯತಿ ಸರ್ವಜ್ಞ ನೀತನು ತಿರುಕನೇ, ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿಭನು. ಹ್ಞೂ, ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ ಸಮ ಇವನು. ಹೇಗೆ ಹೇಳಿಸುತ್ತಿದ್ದಾನೆ ನೋಡಿ, ಏನೂ ಆಗುವುದಿಲ್ಲ ಇದರಿಂದ. ಹಾಗೊಂದು ವೇಳೆ ಆಯಿತು, ನಾನೇ ಹೊಣೆ ಕಣ, ಹೋಗ. ಯತಿಗಳನ್ನ ಮಹಾತ್ಮರನ್ನ ತಿಳಿದವನೇ ನಾನು. ಜನರ ಮಹಾತ್ಮ್ಯವನ್ನು ಗುರುತಿಸಲಾಗದಷ್ಟು ದಡ್ಡ ನಾನು ಅಂದುಕೊಂಡೇನು. ಬರಲಿ ಮಾಣಲಿ ಹಾನಿ ವೃದ್ಧಿಯ ಹರಿಭವೆನ್ನದು, ಯತಿ ಮಹಾತ್ಮರ ನರಿಯದವರೇ ನಾವೆನುತ ಗಜರಿದನು ಬಲರಾಮ. ಅಣ್ಣ, ಯಾಕೆ ಇಷ್ಟು ಹಠವೋ ನಿಮಗೆ? ನನಗೇನೋ ತಿಳಿಯದು. ಆಯಿತು, ತಂಗಿ ಇವರ ಸೇವೆ ಮಾಡಲಿ, ಫಲವನ್ನ ಬೇಗ ಕಾಣುತ್ತೀರಿ. ಆದರೊಳ್ಳಿತು ತಂಗಿ ಬೆಸಗೈರಾದರಿಸನಿ ಯತಿಪತಿಯ, ನಿಮಗೆ ದುರಾಗ್ರಹವೇಗೆ ಕಾಂಬಿರಿ ಫಲವನಗ್ರದನಿ. ಸರಿ, ನಾ ಇನ್ನು ಬರುತ್ತೇನೆ ಅಂತ ಹೇಳಿ ಕೃಷ್ಣ ಹೊರಟನಂತೆ. ಹೊರಟಾಗ ಹೇಗಿತ್ತು ಅವನ ಮನಸ್ಸು? ಹಿಂಗಿದನು ಹರ್ಷದಲ್ಲಿ. ಸದ್ಯ ನಾ ಯೋಚಿಸಿಕೊಂಡದ್ದನ್ನ ಅಣ್ಣ ಮಾಡುತ್ತಿದ್ದಾನೆ ಅಂತ. ನಾ ಏನು ಹೇಳಲಿ ಕೃಷ್ಣನ ಪುರಿಯನ್ನ ಅನ್ನುತ್ತಾನೆ ವೈಶಂಪಾಯನ. ಹೋದೆ ಬಿದೆ ಮೌನದೊಳೆನುತ್ತ ಅಬುಜೋದರನು ಹಿಂಗಿದನು ಹರಿಯ ವಿನೋದ ರಚನೆಯನು, ಏನನೆಂಬೆನು ಭೂಪ ಕೇಳೆಂದ. ಹರಿಯ ವಿನೋದ ರಚನೆಯಂತೆ ಇದು. ಹೇಳಿ, ಬೇಗ ಹೇಳಿ ಮುನಿವರ್ಯ ಅಂದಿರಬೇಕು ಜನಮೇಜಯ. ತನ್ನ ಸಾಕ್ಷಾತ್ ಮುತ್ತಜ್ಜ ಮುತ್ತಜ್ಜಿಯರ ಕತೆ ಅಲ್ಲವೇ ಇದು. ಜನಮೇಜಯನ ತಂದೆ ಪರೀಕ್ಷಿತ, ಪರೀಕ್ಷಿತನ ತಂದೆ ಅಭಿಮನ್ಯು, ಅಭಿಮನ್ಯುವಿನ ತಂದೆ ಅರ್ಜುನ, ತಾಯಿ ಸುಭದ್ರೆ. ಮುಂದೆ ಏನಾಯಿತು ಹೇಳಿ ಸ್ವಾಮಿ. ಅರ್ಜುನ ಯತಿವೇಷದಲ್ಲಿದ್ದ, ಸುಭದ್ರೆ ಸೇವೆ ಮಾಡತೊಡಗಿದಳು. ಹಾಗೆ ಕೇಳೋಣ, ಇನ್ನೇನು ಆಗುತ್ತೆ ಜನಮೇಜಯ? ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು, ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು, ಅವರಿಗೀಕೆಯ ಮೇಲೆ ನೆಲೆಸಿತು ಚಿತ್ತ, ಕಾಣೆನು ಜಪ ಸಮಾಧಿಗಳ. ಮೇಳವಿಸಿತನ್ಯೋನ್ಯರಾಗ ಷಡಾಳಿಸಿದುದಭಿಲಾಷೆ, ಮೇಳವಿಸಿತನ್ಯೋನ್ಯರಾಗ ಷಡಾಳಿಸಿದುದಭಿಲಾಷೆ, ಕಾಮನ ಬೇಣುವೆಗೆ ಬೆಂಡಾದುದು ಇಬ್ಬರ ಧೈರ್ಯವು ಅಡಿಗಡಿಗೆ, ಕಾಮನ ಬೇಣುವೆಗೆ ಬೆಂಡಾದುದು ಇಬ್ಬರ ಧೈರ್ಯವು ಅಡಿಗಡಿಗೆ. ನೋಡಿದವರಿಗೆ ಸನ್ಯಾಸಿಯು ನಮಃ ಶಿವಾಯ ನಮೋ ನಾರಾಯಣಾಯ ಅಂತ ಪಂಚಾಕ್ಷರಿ
ಅಥವಾ ಅಷ್ಟಾಕ್ಷರಿ ಮಂತ್ರದ ಜಪ ಮಾಡುವಂತೆ ಕಾಣುತ್ತದೆ. ಆದರೆ ನಿಜಕ್ಕೂ ಹೇಳುತ್ತಿರುವುದು, ಸುಭದ್ರೆ ನನ್ನವಳಾಗಬೇಕು, ನಾನು ಸುಭದ್ರೆಗೆ ಸೇರಬೇಕು, ನಾನು ಸುಭದ್ರೆಗೆ ಸೇರಬೇಕು ಅಂತ ಹೇಳುತ್ತಿದ್ದಾನೆ. ಮಿಡುಕುವುದು ಬಾಯ್ ಚಿತ್ತವಳಲಿ ತೊಡಗಿಹುದು, ಮಿಡುಕುವುದು ಬಾಯ್ ಚಿತ್ತವಳಲಿ ತೊಡಗಿಹುದು, ಜಪಮಾಲೆ ಬೆರಳಲಿ ನಡೆವುದಿಹುದು, ಅಕ್ಷಿಗಳು ಮುಕ್ಕುಳಿಸಿ ಹವು ಮಾನಿನಿಯೃಡನ ಪೂಜೆಗೆ ಕೈ ಸುಭದ್ರೆಯ ಹಿಡಿಹಿನಲಿ ಮನ ಮೃಡನ ಪೂಜೆಗೆ ಕೈ ಸುಭದ್ರೆಯ ಹಿಡಿಹಿನಲಿ ಮನ ವರ ಸಮಾಧಿಯ ತೊಡಗು ಹೊರಗೆ ಒಳಗಿಂದು ಮುಖಿ ವರ ಸಮಾಧಿಯ ತೊಡಗು ಹೊರಗೆ ಒಳಗಿಂದು ಮುಖಿ ನರನಾಥ ಕೇಳೆಲ್ಲ. ಮಳೆಗಾಲ ಕಳೆಯಿತು, ಶರತ್ಕಾಲ ಬಂದಿತು, ಕೃಷ್ಣನಿಗೆ ತಿಳಿಯಿತು ಅರ್ಜುನ ಸುಭದ್ರೆಯರಲ್ಲಿ ಪ್ರೇಮ ಅಂಕುರಿಸಿದೆ ಅಂತ. ಅವನಿಗೆ ಬೇಕಾದದ್ದು ಅದೇ ಎಂದೇ ಅವರ ಭೇಟಿಯ ಏರ್ಪಾಡಿಗೆ ಅಡಿಪಾಯ ಹಾಕಿದ್ದ. ಅಣ್ಣ ಬಲರಾಮನಿಗೆ ದುರ್ಯೋಧನನ ಮೇಲೆ ಪ್ರೀತಿ. ಕೆಲವು ದಿನ ಬಲರಾಮನಿಂದ ಗದಾಯುದ್ಧ ಕಲಿತಿದ್ದ ದುರ್ಯೋಧನ. ಬಲರಾಮನನ್ನ ಖುಷಿಪಡಿಸಿದ್ದ. ಆದರೆ ಮನುಷ್ಯರ ಸ್ವಭಾವ ಯೋಗ್ಯತೆಯನ್ನು ಅಳೆಯುವುದರಲ್ಲಿ ಬಲರಾಮ ಸ್ವಲ್ಪ ಹಿಂದೆಯೇ. ಆದರೆ ಕೃಷ್ಣನು ಈ ವಿಷಯದಲ್ಲಿ ನಿಸ್ಸೀಮ. ಆಗಿನ ಕಾಲದಲ್ಲಿದ್ದ ಮುಖಂಡರು ಎಲ್ಲರ ಪೂರ್ವಾಪರಗಳನ್ನು ಒಳ ಹೊರಗನ್ನು ನಿಷ್ಕೃಷ್ಟವಾಗಿ ತಿಳಿದಿದ್ದ. ತಮ್ಮ ತಂಗಿಯನ್ನು ಅರ್ಜುನನಿಗೆ ಕೊಡಬೇಕು ಅಂತ ಕೃಷ್ಣನಿಗೆ, ಬಲರಾಮನಿಗೋ ದುರ್ಯೋಧನನಿಗೆ ಕೊಡಬೇಕು ಅಂತ. ಆದರೆ ಅರ್ಜುನ ತನಗೆ ಅತ್ತೆಯ ಮಗನಾದರೂ ಕೂಡ, ಸುಭದ್ರೆ ತಂಗಿಯಾದರೂ ಕೂಡ ತಾನು ಅವರಿಗೆ ಮದುವೆಯಾಗಿರಿ ಅಂತ ಹೇಳುವುದು ಕೃಷ್ಣನ ಸ್ವಭಾವ ಅಲ್ಲ. ಯಾರ ಮೇಲೂ ತನ್ನ ಇಷ್ಟವನ್ನು ಹೇರುವ ಸ್ವಭಾವ ಕೃಷ್ಣನದಲ್ಲ. ಬಲರಾಮನನ್ನು ಎದುರಿಸಿ ಅವನ ಮನಸ್ಸಿಗೆ ನೋವಾಗುವಂತೆ ಮಾಡುವುದು ಅವನ ಸ್ವಭಾವ ಅಲ್ಲ. ಆಗಬೇಕಾದ್ದು ಆಗಬೇಕು, ಅದು ಆಗುವಂತೆ ಮಾಡುವುದು ತನ್ನ ಧರ್ಮ, ಕರ್ತವ್ಯ. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನೇ ಡ್ಯೂಟಿ ಎನ್ನುತ್ತಾರೆ. ಅದು ಕೃಷ್ಣನ ಪರಿ. ತಂಗಿ ಸುಭದ್ರೆಗೆ ಅರ್ಜುನನ ಮೇಲೆ ಮನಸ್ಸಾಯಿತು ಅಂತ ತಿಳಿಯಿತು ಕೃಷ್ಣನಿಗೆ. ಅರ್ಜುನನಿಗೆ ಸುಭದ್ರೆಯ ಮೇಲೆ ಪ್ರೀತಿ ಇದೆಯೇ ಅನ್ನುವುದನ್ನು ಖಚಿತ ಮಾಡಿಕೊಳ್ಳಬೇಡವೇ? ಅರ್ಜುನ, ನಿನಗೆ ಇಷ್ಟವಿದ್ರೆ ಹೇಳು, ಅಪ್ಪನಿಗೆ ನಾನೇ ಈ ವಿಷಯದ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಅಣ್ಣ ಬಲರಾಮನಿಗೆ ತಿಳಿಯದ ಹಾಗೆ ಶ್ರೀಕೃಷ್ಣ ಹಿನ್ನೆಲೆಯಲ್ಲಿ ನಿಂತು ಸಾಕಷ್ಟು ಕೆಲಸ ಮಾಡುತ್ತಾನೆ. ವಿನೋದಪ್ರಿಯ ಕೃಷ್ಣ, ಸನ್ಯಾಸಿ ವೇಷದಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿ ವನವಾಸದಲ್ಲಿ ಇದ್ದ ಅರ್ಜುನನಿಗೆ ಸುಭದ್ರೆಯ ಮೇಲೆ ಮನಸ್ಸಾದದ್ದನ್ನು ಗಮನಿಸಿ ನಗುತ್ತ ಹೇಳುತ್ತಾನೆ. ವನೇಚರಸ್ಯ ಕಿಮಿದಂ ಕಾಮೇನಾಲೋಢ್ಯತೆ ಮನಃ, ವನೇಚರಸ್ಯ ಕಿಮಿದಂ ಕಾಮೇನಾಲೋಢ್ಯತೆ ಮನಃ. ವನವಾಸಿಗಳ ಮನಸ್ಸು ಈ ರೀತಿ ಕಾಮದ ಕಡೆ ಹರಿಯುತ್ತದೆಯೇ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ಅರ್ಜುನ ಕೊಡುವ ಉತ್ತರ ಕೇಳಿ. ದುಹಿತಾ ವಸುದೇವಸ್ಯ ವಾಸುದೇವಸ್ಯ ಚ ಸ್ವಸಾ, ದುಹಿತಾ ವಸುದೇವಸ್ಯ ವಾಸುದೇವಸ್ಯ ಚ ಸ್ವಸಾ. ಏನು ಕೃಷ್ಣ ಹೀಗೆ ಕೇಳುತ್ತಿದ್ದೀಯ? ವಸುದೇವನ ಮಗಳು, ವಾಸುದೇವನ ತಂಗಿ, ರೂಪೇಣ ಚೈಸಾ ಸಂಪನ್ನ, ರೂಪೇಣ ಚೈಸಾ ಸಂಪನ್ನ, ಕಿಮಿ ವೈಶಾ ನಮೋಹಯೇತ್. ರೂಪ ಯೌವನ ಯಾರನ್ನು ತಾನೇ ಮೋಹಗೊಳಿಸುವುದಿಲ್ಲ ಇವಳು, ನಿನ್ನ ತಂಗಿ. ಕೃಷ್ಣ, ನನಗೆ ರಾಣಿಯಾದರೆ ನನ್ನ ಸಕಲ ಅಭೀಷ್ಟಗಳು ನೆರವೇರಿ ಮಂಗಳವಾದಂತೆಯೇ. ಕೃತಮೇವ ತು ಕಲ್ಯಾಣಂ
ಸರ್ವಂ ಮಮ ಭವೇದ್ ಧ್ರುವಂ ಕೃತಮೇವ ತು ಕಲ್ಯಾಣಂ ಸರ್ವಂ ಮಮ ಭವೇದ್ ಧ್ರುವಂ. ಹೀಗಾಗುವಂತೆ ಮಾಡಲು ಏನು ಉಪಾಯ ಕೃಷ್ಣ, ಹೇಳಿಕೊಡು. ಪ್ರಾಪ್ತಂ ತು ಕ ಉಪಾಯ ಸ್ಯಾತ್, ಪ್ರಾಪ್ತಂ ತು ಕ ಉಪಾಯ ಸ್ಯಾತ್ ತಂ ಬ್ರವೀಮಿ ಜನಾರ್ದನ. ಆಗ ಕೃಷ್ಣ, ಅರ್ಜುನ, ಕ್ಷತ್ರಿಯರಲ್ಲಿ ಸ್ವಯಂವರ ಪದ್ಧತಿ ರೂಢಿ, ಆದರೆ ಸ್ವಯಂವರ ಏರ್ಪಡಿಸಿದರೆ ಒಬ್ಬನ ಇಷ್ಟದಂತೆಯೇ ಅದು ಫಲ ಕೊಡುತ್ತದೆ ಎನ್ನಲಿಕ್ಕಾಗದು. ಕ್ಷತ್ರಿಯರಲ್ಲಿ ಬೇರೆ ಪದ್ಧತಿಗಳು ಉಂಟು. ಬಲಪರಾಕ್ರಮದಿಂದ ಶೌರ್ಯವನ್ನು ಪ್ರದರ್ಶಿಸಿ ಇಷ್ಟವಾದ ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗುವುದು ಧರ್ಮಸಮ್ಮತ ಎನ್ನುತ್ತಾನೆ. ಪ್ರಸಹ್ಯ ಹರಣಂಚಾಪಿ ಕ್ಷತ್ರಿಯಾಣಾಂ ಪ್ರಶಸ್ಯತೆ, ಪ್ರಸಹ್ಯ ಹರಣಂಚಾಪಿ ಕ್ಷತ್ರಿಯಾಣಾಂ ಪ್ರಶಸ್ಯತೆ ವಿವಾಹ ಹೇತು ಶೂರಾಣ ಇತಿ ಧರ್ಮ ವಿದೋ ವಿದುಃ. ಮದುವೆಯು ಎಂಟು ಬಗೆ: ಬ್ರಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ. ಎಲ್ಲ ವರ್ಣದವರು ಈ ಎಂಟು ವಿಧಗಳಲ್ಲಿ ತಮಗೆ ಅನುಕೂಲವೂ ಇಷ್ಟವೂ ಆದದ್ದನ್ನು ನಡೆಸುವಂತೆ ಇಲ್ಲ. ಕ್ಷತ್ರಿಯರಿಗೆ ಇವುಗಳಲ್ಲಿ ಅಧಿಕಾರವಿರುವುದು ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ. ಆದರೆ ಪೈಶಾಚಾಸುರಶ್ಚೈವ ಪೈಶಾಚಾಸುರಶ್ಚೈವ ನ ಕರ್ತವ್ಯೋ ಕದಾಚನ. ಗಮನಿಸಬೇಕು ಇದನ್ನ. ಪೈಶಾಚ ಆಸುರಿ ಪದ್ಧತಿಗಳು ಯಾವ ವರ್ಣದವರೂ ಮಾಡತಕ್ಕದ್ದಲ್ಲ. ಹೀಗಾಗಿ ಕ್ಷತ್ರಿಯರಿಗೆ ಉಳಿದಿರುವ ಪದ್ಧತಿ ಎರಡೇ: ಗಾಂಧರ್ವ, ರಾಕ್ಷಸ. ಕನ್ಯೆ, ವರ ಇಬ್ಬರ ನಡುವೆ ಪ್ರೀತಿ ಅನುರಾಗ ಅಂಕುರಿಸಿ ಆಗುವ ಮದುವೆ ಗಾಂಧರ್ವ. ಇಲ್ಲಿನ ಪರಿಸ್ಥಿತಿ ಹಾಗಾಗಲು ಸಾಧ್ಯವಿಲ್ಲ. ಹೀಗಾಗಿ ಅರ್ಜುನನಿಗೆ ಉಳಿದಿರುವುದು ಒಂದೇ ಮಾರ್ಗ: ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗುವುದು. ಇದೇ ಶಾಸ್ತ್ರಸಮ್ಮತ, ಧರ್ಮಸಮ್ಮತ. ಕೃಷ್ಣ ಎಂದೂ ಧರ್ಮ ವಿರುದ್ಧವಾದದ್ದನ್ನು ಹೇಳಿಲ್ಲ. ಅವನು ಮಾಡಿದ ಎಲ್ಲ ಕಾರ್ಯಗಳು ಧರ್ಮದ ಆಧಾರದ ಮೇಲೆಯೇ ನಿಂತಿದೆ ಎಂದೇ ಅರ್ಜುನನಿಗೆ ಹೇಳುತ್ತಾನೆ. ಸ್ವಯಂವರ ಏರ್ಪಡಿಸಿದರೆ ಏನು ಪರಿಣಾಮ ಯಾರು ಹೇಳಬಲ್ಲರು ಅರ್ಜುನ? ಆದ್ದರಿಂದ ಸತ್ವಮರ್ಜುನ ಕಲ್ಯಾಣೀಂ ಪ್ರಸಹ್ಯ ಭಗಿನೀಂ ಮಮ, ಸತ್ವಮರ್ಜುನ ಕಲ್ಯಾಣೀಂ ಪ್ರಸಹ್ಯ ಭಗಿನೀಂ ಮಮ, ಹರ ಸ್ವಯಂ ವರೇಹ್ಯ ಸ್ಯಾಹ ಓ ವೈವೇದ ಚಿಕೀಷಿತಂ. ಅನಂತರ ಕೃಷ್ಣ ಅರ್ಜುನರು ಏಕಾಂತದಲ್ಲಿ ಸೇರಿ ಇದನ್ನು ಹೇಗೆ ನಡೆಸುವುದು, ಬಲರಾಮನಿಗೆ ಇದು ಇಷ್ಟವಾಗದು, ತಿಳಿದ ಕೂಡಲೇ ಸಿಟ್ಟಿಗೇಳುತ್ತಾನೆ ಎಂದ ಕೃಷ್ಣ. ಎಂದೇ ಈ ಉಪಾಯ ಮಾಡಿದ್ದಾನೆ ಅವನು. ಅಂತಿಮ ನಿರ್ಧಾರವನ್ನು ಅರ್ಜುನ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗಬೇಕು ಎಂಬ ನಿರ್ಧಾರವನ್ನು ಇಂದ್ರಪ್ರಸ್ಥದಲ್ಲಿರುವ ಧರ್ಮರಾಜನಿಗೆ ವೇಗವಾಗಿ ಹೋಗುವ ಕುದುರೆ ಸವಾರರ ಮೂಲಕ ಹೇಳಿ ಕಳಿಸಿದರು. ಧರ್ಮರಾಜ ಇದಕ್ಕೆ ತನ್ನ ಸಮ್ಮತಿ ಕೊಟ್ಟ. ಭೀಮನಂತೂ ಕೃಷ್ಣನ ಬಾಂಧವ್ಯ ಸಿಕ್ಕಿತು ಎಂದು ಹರ್ಷದಿಂದ ಉಬ್ಬಿದ. ಜನಮೇಜಯ, ಶ್ರೀಕೃಷ್ಣ ಈ ಯೋಜನೆ ಕಾರ್ಯಗತವಾಗುವುದಕ್ಕೆ ರಾತ್ರಿ ಮುಹೂರ್ತವನ್ನು ಇಟ್ಟ. ಬಲರಾಮನಿಗೆ ತಿಳಿಯದಂತೆ ಹಿರಿಯರೆಲ್ಲರಿಗೆ, ಉಗ್ರಸೇನ, ವಸುದೇವ, ದೇವಕಿ ಮೊದಲಾದವರಿಗೆ ತಿಳಿಸಿ ಅವರ ಸಮ್ಮತಿಯನ್ನು ಪಡೆದು ಮದುವೆಯ ಶಾಸ್ತ್ರ ಮಾಡಿ ಹೊರಡು ಅರ್ಜುನ ಅಂತ ಹೇಳಿದ. ಅಷ್ಟರಲ್ಲಿ ಸುಭದ್ರೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಬ್ರಾಹ್ಮಣೋತ್ತಮರ ಆಶೀರ್ವಾದ ಪಡೆದು ರೈವತಕ ಪರ್ವತಕ್ಕೂ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಸಿದ್ಧಳಾಗಿದ್ದಾಳೆ. ಸುದತಿಯನು ಶುಭ ದಿವಸ ಸುಮುಹೂರ್ತದೊಳು ಇರುಳು ವೈವಾಹವನು ಮಾಡಿದರು ಹರಿ ವಸುದೇವ ದೇವಕಿ ಉಗ್ರಸೇನರು. ಆಯಿತು ಮದುವೆ, ಬಲರಾಮನಿಗೆ ತಿಳಿಯದಂತೆ ಆಯಿತು.
ಮದುವೆಯಾಯಿತು ಬಲನರಿಯ ದಂದದಲ್ಲಿ, ಮದುವೆಯಾಯಿತು ಬಲನರಿಯ ದಂದದಲ್ಲಿ, ಕೂಡಿದ ರಥವನೇರಿಸಿ ಮದವಳಿಗೆ ಸಹಿತ ಅರ್ಜುನನ ಕಳುಹಿದನು ಮುರವೈರೆ. ಹೊರಟೇ ಬಿಟ್ಟರು ಅರ್ಜುನ ಸುಭದ್ರೆಯರು. ಬೆಳಗಾಯಿತು. ಅರಮನೆಯ ನೌಕರರು ಬಲರಾಮ ಇದ್ದ ನಿವಾಸಕ್ಕೆ ಧಾವಿಸಿದರು. ಬಾಗಿಲು ತಟ್ಟಿದರು. ಸನ್ಯಾಸಿ ಪರಾರಿ, ಸನ್ಯಾಸಿ ಪರಾರಿ ಅಂದರು. ಪುರವ ಹೊರವಂಟ ಬರು ಬರಲು ಅಬ್ಬರಣೆಯಾಯಿದರ ಮನೆಯೊಳಗೆ, ಸಂಕರು ಶನಂಕರು ಹಿದರು ಸನ್ಯಾಸಿಯ ಸಮಾಧಿಗಳ. ನಮ್ಮ ರಾಜಕುಮಾರಿ ಪ್ರಭುವಿನ ತಂಗಿ ಸುಭದ್ರೆಯನ್ನ ಅಪಹರಿಸಿಕೊಂಡು ಹೋದ ಸ್ವಾಮಿ ಅಂದರು. ಏನು ಅರಸು ಮಗಳನ್ನು ಕೊಂಡು ಹಾಯಿದನೆ ತಿರುಕಮುನಿ, ಅರಸು ಮಗಳನ್ನು ಕೊಂಡು ಹಾಯಿದನೆ ತಿರುಕಮುನಿ, ಮಜಭಾಪು ಸುಭಟರ ಕರೇ ಮುರಾರಿಯ ಮಾತು ತಾಗಿತೆನುತ್ತ ಘರ್ಜಿಸಿದ. ಓಹೋ, ಹೊರಟೇ ಹೋದನು, ಪರಾರಿಯಾದನು, ತಂಗಿಯನ್ನು ಅಪಹರಿಸಿಕೊಂಡು ಹೋದನು. ಮುರಾರಿ ಹೇಳಿದ ಮಾತು ಫಲಿಸಿತು. ಆಗಲೇ ಹೇಳಿದ್ದ, ಎಚ್ಚರಿಕೆ ನೀಡಿದ್ದ. ಅರಸು ಮಗಳನ್ನು ತೊತ್ತು ಗೆಲಸಕ್ಕೆ ಪರುಠ ಬಿಸಿದಿರೆ ಶಿವ ಶಿವ ನಾವರಿಯವು ಅಲ್ಲಿಯಲೇಸು ಹೊಲ್ಲೆಹವು ಎಮ್ಮದಲ್ಲೆಂದ. ಬಲರಾಮ ಹಾಗೆ ಚಿಂತಿಸುತ್ತ ಇದ್ದಾಗ ಕೃಷ್ಣ ಬಂದು ಗಾಯದ ಮೇಲೆ ಉಪ್ಪು ಉಜ್ಜುವಂತೆ, ನಾ ಮೊದಲೇ ಹೇಳಲಿಲ್ಲವೇ ಅಣ್ಣನವರೇ? ಹೇಳವೇ ನಾವು ಮುನ್ನ ನೀವು ನೀಲಾಳಕಿಯ ಕೆಡಿಸಿದಿರಲ, ನೀವಾಳ ನೆರಕಿದಡೆ ಇನ್ನು ಮಾಡುವುದೇನು ಕಡುಮುಳಿದು. ಈಗ ಕೋಪಿಸಿಕೊಂಡು ಮಾಡುವುದೇನು ಅಂತ ಕೃಷ್ಣ ಅನ್ನೋಣ ಬಂತು. ಕೋಪ ಬಲರಾಮನಿಗೆ, ಮುಖ ಕೆಂಪೇರಿತು, ಕಂಗಳಿಂದ ಕಿಡಿ ಹಾರಿದವು, ಕತ್ತಿಯನ್ನು ತೆಗೆದ. ಹೊರಡಿ ಸೇನಾ ಸಮೇತ, ಆ ತಿರುಕುಳಿ ಸನ್ಯಾಸಿಯನ್ನು ಮುಗಿಸಿ ಬಿಡೋಣ, ಮುಗಿಸಿ ಬಿಡೋಣ ಅಂತ ಆರ್ಭಟಿಸಿದ. ಸೇನಾ ಸಮೇತ ಹೋದ. ಅರ್ಜುನನ ರಥವನ್ನು ಎದುರಿಸಿ ನಿಂತು ಹೋರಾಡಿದರು ಯಾದವ ಸೈನಿಕರು. ಅರ್ಜುನ ಒಬ್ಬೊಬ್ಬರನ್ನು ಒಂದು ಕಡೆಯಿಂದ ತರಿದು ಹಾಕಿಬಿಟ್ಟ. ಬಲರಾಮ ಸಿಟ್ಟಾಗಿ ತನ್ನ ಶಕ್ತಿಯುತವಾದ ಹಲಾಯುಧವನ್ನು ಎತ್ತಿ, ಈ ಸನ್ಯಾಸಿಯನ್ನ ಈಗಲೇ ಯಮಸದನಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿ, ಇನ್ನೇನು ತಾಯಿ ದೇವಕಿಯ ಆಣೆ ಎಂದು ಪ್ರತಿಜ್ಞೆ ಮಾಡಬೇಕು. ಅಷ್ಟರಲ್ಲಿ ಅಣ್ಣ ಅಣ್ಣ ತಾಳಿರಿ, ಸೈರಿಸಿಕೊಳ್ಳಿ, ದುಡುಕಬೇಡಿ, ರೋಷವನ್ನ ಬಿಡಿ ಅಣ್ಣ. ಬಳಿಕ ಕರಿದನು ಕೃಷ್ಣನು, ಬಳಿಕ ಕರಿದನು ಕೃಷ್ಣನು ಈತನ ಕೆಲಕ್ಕೆ ಕರೆದನು, ಬಹಳ ರೋಷವ ನಿನಿಸಿದೆ ಸಾಕಿನ್ನು ವಸುದೇವಂಗೆ ದೇವಕಿಗೆ ಮುರಿವುದು. ಅಣ್ಣ, ಸನ್ಯಾಸಿಯ ಮೇಲೆ ಸಿಟ್ಟಾಗಿದ್ದೀರಿ. ಸನ್ಯಾಸಿ ಎಲ್ಲಿದ್ದಾನೆ ಅಣ್ಣ? ಸನ್ಯಾಸಿ ವೇಷದಲ್ಲಿದ್ದವನು ಯಾರು? ಈತನ ದೋಷವಲ್ಲ ಇರ ತಿಳಿದೆವಾವು ಅರ್ಜುನನು ಗಡ, ಈತನರ್ಜುನನು ಗಡ ನಾವಳು ಕಲಿನೇಕೆನು ಬೋಧಿಸಿದನ್ ಹಲಾಯುಧನ. ಅಣ್ಣ ಸಾಕ್ಷಾತ್ ನಮ್ಮ ಅತ್ತೆಯ ಮಗ ಅರ್ಜುನ. ನಿರಾಶೆಗೊಂಡ ಬಲರಾಮ.
ಅಯ್ಯಯ್ಯೋ, ಎಂಥ ಕೆಲಸ ಆಯಿತು! ತಂಗಿಯನ್ನ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಎಂದು ನಾನು ಮಾಡಿದ್ದೆ. ಇದೆಲ್ಲ ಅಗಡ ದುರ್ಯೋಧನಗೆ ತಪ್ಪಿಸಿ ಸಕಲಯಾದವರಿಂದಿಗೈದರೆ ವಿಕಲಮತಿ ನಾನೈಸಲೇ ಕೃಷ್ಣನ ಕುಮಂತ್ರವಿದು. ಅಲ್ಲ, ಮೋಸ ಕಪಟ ಇಲ್ಲದೆ ಶುದ್ಧಾಂತಃಕರಣದಿಂದ ಇರುವುದೇ ತಪ್ಪು ಅನ್ನುವ ಹಾಗೆ ಮಾಡಿಬಿಟ್ಟಿಯಲ್ಲ, ಅಯ್ಯೋ ಅಂತ ಮರುಗಿದ ಬಲರಾಮ. ಕೃಷ್ಣ, ನೀ ಇದೆಲ್ಲ ತಿಳಿದು ಸುಮ್ಮನಿದ್ದೀಯಾ ಅಂತ ಕೇಳಿದ. ಅಕುಟಿಲಾಂತಃಕರಣತನ ಬಾಧಕವನೆ ಗರುವರಿಗೆ ಅಕುಟಿಲಾಂತಃಕರಣತನ ಬಾಧಕವನೆ ಗರುವರಿಗೆ ನುತ ಸಭ್ರುಕುಟಿ ರೌದ್ರಾನನನು ಮುರಿದನು ಪುರಕ್ಕೆ ಬಲರಾಮ. ಇಲ್ಲಿ ನೋಡಿ ಕೃಷ್ಣ ಎಂಥವನು! ಅಣ್ಣ ಬಲರಾಮ ನಿರಾಶೆಗೊಂಡು ಖಿನ್ನನಾದದ್ದನ್ನು ಕಂಡು ಅವನಿಗೆ ಸಮಾಧಾನ ಹೇಳುತ್ತಾ, ಅಣ್ಣ ಏನಾಗಿದೆ ಈಗ? ಸದ್ಯ ನೀವು ನಮ್ಮ ತಂಗಿಯನ್ನು ಸೇವೆಗೆ ಹಚ್ಚಿದ್ದು ಒಳ್ಳೆಯದೇ ಆಯಿತಲ್ಲವೇ? ಅರ್ಜುನ ನಮ್ಮ ಕುಲಕ್ಕೆ ಅವಮಾನ ಮಾಡಿಲ್ಲ ಅಣ್ಣ. ನಿಜಕ್ಕೂ ಅವನು ಹೀಗೆ ಮಾಡಿ ನಮ್ಮ ಕುಲದ ಗೌರವವನ್ನು ಹೆಚ್ಚಿಸಿದ್ದಾನೆ. ಹೌದು, ನಮಗಾಗಲಿ ತನಗಾಗಲಿ ಐಶ್ವರ್ಯವಿದೆ, ಬಾಂಧವ್ಯ ಬೆಳೆಸೋಣ ಎಂದು ಅರ್ಜುನ ಹೀಗೆ ಮಾಡಿಲ್ಲ. ಸ್ವಯಂವರದಲ್ಲಿ ವೃಥಾ ಸಾಹಸ ಪ್ರದರ್ಶನವಾಗುತ್ತದೆ, ಪ್ರಯೋಜನವಿಲ್ಲ. ಕನ್ಯಾದಾನವಾಗಲಿ ಎಂದು ನಿರೀಕ್ಷಿಸುತ್ತಾ ಕೂರುವುದು ಕ್ಷತ್ರಿಯನಿಗೆ ಭೂಷಣ ಅಲ್ಲ. ಅರ್ಥಲುಬ್ಧಾನ್ನವ ಪಾರ್ಥೋ ಮನ್ಯತೆ ಸಾತ್ವತಾನ್ ಸದಾ ಸ್ವಯಂ ವರಮನಾಧೃಶ್ಯಂ ಮನ್ಯತೆ ಚಾಪಿ ಪಾಂಡವ ಪ್ರಧಾನಮಿ ಕನ್ಯಾಯಾ ಪ್ರಧಾನಮಿ ಕನ್ಯಾಯಾ ಪಶುವತ್ಕೋನು ಮನ್ಯತೆ. ಈ ಎಲ್ಲ ಅಂಶಗಳನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ವಿವೇಚಿಸಿ ಅರ್ಜುನ ಅಣ್ಣ ಸರಿಯಾದ ನಿರ್ಧಾರಕ್ಕೆ ಬಂದಿದ್ದಾನೆ ಎನ್ನುವುದು ನನ್ನ ಅಭಿಪ್ರಾಯ. ಏತಾಂ ದೋಷಾಂಸ್ತು ಕೌಂತೇಯೋ ದೃಷ್ಟವಾನ್ ಇತಿ ಮೇ ಮತಿ ಅತಃ ಪ್ರಸಹ್ಯಹ್ಯತವಾನ್ ಕನ್ಯಾಂ ಧರ್ಮೇಣ ಬಾಂಡವಾಹ. ಆದುದರಿಂದ ಕ್ಷತ್ರಿಯ ಧರ್ಮದ ಅನುಸಾರ ಅರ್ಜುನನು ಬಲಪೂರ್ವಕವಾಗಿ ಸುಭದ್ರೆಯನ್ನ ಕರೆದೊಯ್ದಿದ್ದಾನೆ. ಅಲ್ಲದೆ ಅಣ್ಣ, ಅರ್ಜುನ ಭರತವಂಶದಲ್ಲಿ ಹುಟ್ಟಿದವನು, ನಮ್ಮ ಅತ್ತೆಯ ಮಗ. ಮೇಲಾಗಿ ಅವನು ರಣರಂಗಕ್ಕೆ ಇಳಿದರೆ ಸಾಮಾನ್ಯರು ಅವನನ್ನು ಎದುರಿಸಿ ಕಾದುವುದು ಇರಲಿ, ದೇವೇಂದ್ರನೇ ಬಂದರೂ ಅವನ ಮುಂದೆ ಏನೂ ನಡೆಯುವುದಿಲ್ಲ ಅಣ್ಣ. ಆದ್ದರಿಂದ ಶಾಂತ ರೀತಿಯಲ್ಲಿ ಹೋಗಿ ಅರ್ಜುನನನ್ನು ಕರೆದುಕೊಂಡು ಬರೋಣ. ನೀವು ಹೋಗಿ ಎದುರಿಸಿ ಅವನಿಂದ ಏಟು ತಿಂದು ಬಂದರೆ ನಮಗೆ ಇನ್ನಷ್ಟು ಅವಮಾನವಾಗುತ್ತದೆಯಲ್ಲವೇ ಅಂದ ಕೃಷ್ಣ. ಹಾಗೆಯೇ ಮಾಡಿದರು. ಅರ್ಜುನ ಸುಭದ್ರೆಯೊಂದಿಗೆ ಹಿಂತಿರುಗಿ ಬಂದ, ಸುಭದ್ರೆಯನ್ನು ಮದುವೆಯಾದ. ಕೆಲ ಕಾಲ ಅಲ್ಲಿಯೇ ಇದ್ದು ಸುಭದ್ರೆಯ ಜೊತೆ ವೇಗವಾಗಿ ವಾಯುವೇಗದಲ್ಲಿ ಓಡುವ ಕುದುರೆಗಳ ಮೇಲೆ ಹೊರಟು ಬಂದು ಇಂದ್ರಪ್ರಸ್ಥದ ಗಡಿಯನ್ನು ಮುಟ್ಟಿದ. ಉರದ ಬಹಿರೋದ್ಯಾನದಲ್ಲಿ ಸಂವರಿಸಿ ಉರದ ಬಹಿರೋದ್ಯಾನದಲ್ಲಿ ಸಂವರಿಸಿ ರಥವನು ನಿಲ್ಲಿಸಿ ನೆಳಲಲ್ಲಿ ಪರಿಗತ ಶ್ರಮನಾಗಿ ನಗುತ ಸುಭದ್ರೆಗಿಂತೆಂದ. ಉದ್ಯಾನದಲ್ಲಿ ಒಂದೆಡೆ ತಂಗಿದರು. ಸುಭದ್ರೆ, ಅರ್ಜುನ ಹೇಳಿದ, ಅರಮನೆಗೆ ನಡೆ ದ್ರುಪದ ನಂದನೆ ಕರೆಸಿದರೆ ನೀ ಹೋಗು
ಅರಮನೆಗೆ ನಳೆ ದ್ರುಪದನಂದನೆ ಕರೆಸಿದರೆ ನೀ ಹೋಗು ನಿರುತವನರುಹದಿರು ತುರುಗಾಹಿಗಳ ಮಗಳೆಂದು ನುಡಿಸಾಕು ಅರಸಿಮಿಗೆ ಮನ್ನಿಸುವಳು ಅರಸಿಮಿಗೆ ಮನ್ನಿಸುವಳು ಅಲ್ಲಿರು ಕರೆಸಿಕೊಂಬೆನು ಬಲಿಕಲೆಂದು ಈ ಸರಸಿಯಾಕ್ಷಿಯ ಕಳುಹಿದನು ನಿಜ ರಾಜ ಮಂದಿರಕ್ಕೆ ಹಬ್ಬ ಎಂಥ ಉಪಾಯ ಮಾಡುತ್ತಾನೆ ಅರ್ಜುನ. ಹೊಸದಾಗಿ ಮದುವೆ ಮಾಡಿಕೊಂಡು ಬಂದಿದ್ದಾನೆ. ದ್ರೌಪದಿಗೆ ಇದು ಗೊತ್ತಿಲ್ಲ.